ನ ಪ್ರೈವೇಸಿ ಪಾಲಿಸಿ ಲೇಟೆಸ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನ ಗೆ ಬಂದಿದೆ ಸೊ ಅಗ್ರಿ ಮಾಡಿ ಇದನ್ನ ಅಂತ ಹೇಳಿ ನಾವು ನ ಈ ಪ್ರೈವೇಸಿ ಪಾಲಿಸಿನ ಅಗ್ರಿ ಮಾಡಿದ್ರೆ ಏನಾಗುತ್ತೆ ಅಗ್ರಿ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ನಾನು ಹೇಳ್ತೀನಿ ಕೇಳಿ ಈಗ ನೀವು ನ ಈ ಪ್ರೈವೇಸಿ ಪಾಲಿಸಿ ಅಗ್ರಿ ಮಾಡಲಿಲ್ಲ ಅಂದ್ರೆ ಫೆಬ್ರವರಿ ಎಂಟರ ನಂತರ ನೀವು ಈ ನ ಯೂಸ್ ಆಗೋದಿಲ್ಲ ನೀವು ಅಗ್ರಿ ಮಾಡಿದ್ರೆ ನಿಮಗೆ ಆಗ್ತಕ್ಕಂಥ ದೊಡ್ಡ ನಷ್ಟ ಮತ್ತು ನಮ್ಮ ಒಂದು ಆಗುವಂತಹ ತೊಂದರೆಗಳು ಏನು ಅಂದರೆ ಮೊದಲನೇದಾಗಿ ವಾಟ್ಸಪ್ ನಮ್ಮ ಹಾರ್ಡ್ವೇರ್ ಡಾಟಾನ ಕಲೆಕ್ಟ್ ಮಾಡುತ್ತೆ ಹೇಗೆ ಮೊದಲನೇದಾಗಿ ವಾಟ್ಸಾಪ್ ನಮ್ಮ ಡಾಟಾನ ಈ ಮುಂಚೆ ಕಲೆಕ್ಟ್ ಮಾಡ್ತಾ ಇರಲಿಲ್ಲ ಈ ಪ್ರೈವೇಸಿ ಪಾಲಿಸಿ ನಾವು ಅಗ್ರಿಮೆಂಟ್ ನ ಅಗ್ರಿ ಮಾಡಿದ್ರೆ ನಮ್ಮ ಒಂದು ಫೋನ್ ಯಾವ ಕಂಪ್ನಿಗೆ ಸೇರಿದ್ದು ನಾವು ಯೂಸ್ ಮಾಡ್ತಿರೋ ನೆಟ್ವರ್ಕ್ ಯಾವ ಕಂಪ್ನಿದು ನಮ್ಮ ಮೊಬೈಲ್ ನ ಸಿಗ್ನಲ್ ಸ್ಟ್ರೆಂತ್ ಏನಿದೆ ಮತ್ತೆ ನಮ್ಮ ಬ್ರೋಸರ್ ನ ಹಿಸ್ಟ್ರಿ ಜೊತೆಗೆ ನಮ್ಮ ಮೊಬೈಲ್ ನ ಬ್ಯಾಟರಿ ಕೆಪಾಸಿಟಿ ಎಷ್ಟಿದೆ ಅನ್ನೋ ಎಲ್ಲ ಡಾಟಾನ ತಗೊಂಡು ವಾಟ್ಸಪ್ ತನ್ನ ಡಾಟಾ ಸರ್ವರ್ನಲ್ಲಿ ಸ್ಟೋರ್ ಮಾಡುತ್ತೆ ಸೊ ಇಷ್ಟಾದ್ರೂ ಏನು ಪ್ರಾಬ್ಲಮ್ ಅಂತೀರಾ ಇಷ್ಟಾದ್ರೂ ಪ್ರಾಬ್ಲಮ್ ಅಲ್ಲ ಏನೇನು ನಮ್ಮ ಹತ್ರ ಡಾಟಾ ಕಲೆಕ್ಟ್ ಮಾಡುತ್ತೋ ಈ ಎಲ್ಲ ಸಂಪೂರ್ಣ ಡಾಟಾನ ಫೇಸ್ಬುಕ್ ಕಂಪನಿ ಜೊತೆ ಹಂಚ್ಕೊಳ್ಳುತ್ತೆ ಸೊ ಆ ಒಂದು ಹಂಚಿಕೆ ವಿಚಾರವಾಗಿ ನಮಗೆ ಈ ಒಂದು ಪ್ರೈವೇಸಿ ಪಾಲಿಸಿ ಅಗ್ರಿಮೆಂಟ್ನ ಅಪ್ಡೇಟ್ನ ಮುಖಾಂತರ ನಮಗೆ ಕಳಿಸಿರೋದು ನಾವೇನಾದರೂ ಇದನ್ನ ಅಗ್ರಿ ಮಾಡಿದ್ರೆ ನಮ್ಮ ಒಂದು ಸಂಪೂರ್ಣ ಪ್ರೈವೇಸಿಗೆ ಸಂಬಂಧಪಟ್ಟ ವಿಷಯಗಳನ್ನೆಲ್ಲ ನಾವು ವಾಟ್ಸಪ್ನವ್ರಿಗೆ ಲೀಗಲ್ ಆಗಿ ತಗೋಬಹುದು ನೀವು ಯಾರ ಜೊತೆ ಬೇಕಾದರೂ ಹಂಚ್ಕೋಬಹುದು ಅನ್ನೋದಕ್ಕೆ ನಾವು ಒಂದು ಸಮ್ಮತಿ ಸೂಚಿಸ್ತಾ ಆಗುತ್ತೆ ಸೊ ಈ ಒಂದು ಡಾಟಾನ ಫೇಸ್ಬುಕ್ ಜೊತೆ ಹಂಚ್ಕೊಳ್ಳೋದ್ರಿಂದ ಏನು ಸಮಸ್ಯೆ ಅಂತೀರಾ ಮೊದಲನೇದು ಈಗ ಹಾರ್ಡ್ವೇರ್ ಡಾಟಾನ ಸ್ಟೋರ್ ಮಾಡ್ಕೊಂಡು ಫೇಸ್ಬುಕ್ ಜೊತೆ ಹಂಚುತ್ತೆ ಸೊ ಓಕೆ ಇದರಿಂದ ಏನು ಸಮಸ್ಯೆ ಮತ್ತೆ ಮುಂದೆ ಯಾವ್ಯಾವ ನಮ್ಮ ಪ್ರೈವೇಸಿನ ಬೇರೆಯವ್ರ ಜೊತೆ ಹಂಚ್ಕೊಳತ್ತೆ ಅಂದರೆ ಫೇಸ್ಬುಕ್ ಕಂಪನಿ ಜೊತೆ ಹಂಚ್ಕೊಳ್ಳುತ್ತೆ ಅಂತ ಹೇಳ್ತೀರಾ ಅದರಲ್ಲಿ ನಮ್ಮ ಒಂದು ವಾಟ್ಸಪ್ನ ರಿಜಿಸ್ಟರ್ಡ್ ನಂಬರ್ ಜೊತೆಗೆ ನಮ್ಮ ಒಂದು ನ ಡೀಟೇಲ್ ನಾವು ಶೇರ್ ಮಾಡಿರ್ತಕ್ಕಂಥ ಫೋಟೋಸ್ ಜೊತೆಗೆ ನಾವು ಈಗ ವಾಟ್ಸಪ್ನ ಯು ಪಿ ಐನ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ನಾವು ಮಾಡಿರ್ತಕ್ಕಂಥ ಟ್ರಾನ್ಸಾಕ್ಷನ್ನು ಮತ್ತು ನಾವು ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟ ಡೀಟೇಲ್ಸ್ ಅಂದರೆ ಯಾರ್ಯಾರಿಗೆ ನಾವು ಏನೇನು ಟ್ರಾನ್ಸಾಕ್ಷನ್ ಮಾಡಿದೀವಿ ಅವ್ರ ಡೀಟೇಲ್ನು ಕೂಡ ವಾಟ್ಸಪ್ ಕಲೆಕ್ಟ್ ಮಾಡಿಕೊಂಡು ಅದನ್ನ ಫೇಸ್ಬುಕ್ ಕಂಪನಿ ಜೊತೆ ಹಂಚ್ಕೊಳ್ಳುತ್ತೆ ಸೊ ಈ ಫೇಸ್ಬುಕ್ ಜೊತೆ ಹಂಚ್ಕೊಂಡ್ರೆ ಫೇಸ್ಬುಕ್ ಈಗಾಗಲೇ ಪ್ರೈವೇಸಿಗೆ ಒಂದು ಸೇಫ್ ಪ್ಲಾಟ್ಫಾರ್ಮ್ ಅಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಎಷ್ಟೋ ಸಲ ಫ್ರೂ ಆಗಿದೆ ಫೇಸ್ಬುಕ್ ಇದು ಸೊ ಇದನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡಿ ವಾಟ್ಸ್ಆಪ್ನ ಯೂಸ್ ಮಾಡಿದ್ರೆ ನಮ್ಮ ಅಕೌಂಟ್ ನ ಡೀಟೇಲ್ ಅಂದರೆ ನಾವು ಏನೇನು ವಾಟ್ಸಪ್ನಲ್ಲಿ ನಲ್ಲಿ ಯೂಸ್ ಮಾಡಿರ್ತೀವಿ ಪ್ರತಿ ಒಂದು ಡಾಟಾನು ವಾಟ್ಸಪ್ ತನ್ನ ಸರ್ವರ್ನಲ್ಲಿ ಸ್ಟೋರ್ ಮಾಡ್ಕೊಂಡು ಅದನ್ನು ಫೇಸ್ಬುಕ್ ಜೊತೆ ಹಂಚ್ಕೊಳ್ಳುತ್ತೆ ಸೊ ಇದಾಯ್ತಾ ಜೊತೆಗೆ ಇದರಿಂದ ನಾವು ಇನ್ನೇನು ವಾಟ್ಸ್ಆಪ್ ನಾವು ಯೂಸ್ ಮಾಡಬೇಕು ಅಂದ್ರೆ ನಮ್ಮ ಫೋಟೋ ಎಲ್ಲದಕ್ಕೂ ಪರ್ಮಿಷನ್ ಇರ್ತೀವಿ ಸೊ ಅದರಲ್ಲಿ ನಮ್ಮ ಕೆಲವೊಂದು ಪ್ರೈವೇಟ್ ಫೋಟೋಸ್ ಇರುತ್ತೆ ನಾವು ಅದನ್ನು ಯಾವ್ದು ಶೇರ್ ಮಾಡಿರೋಲ್ಲ ಸೊ ಅಂತ ಫೋಟೋಗಳು ಕೂಡ ಫೇಸ್ಬುಕ್ ವಾಟ್ಸಪ್ನ ಮುಖಾಂತರ ಶೇರ್ ಆಗುತ್ತೆ ಎರಡನೇದು ಎರಡನೇದೇನು ಅಂತ ಹೇಳಿದ್ರೆ ನಾವು ಅಕೌಂಟ್ ಡೀಟೇಲ್ ನ ಶೇರ್ ಮಾಡೋದ್ರಿಂದ ಫೇಸ್ಬುಕ್ ಏನು ಹೇಳಿದೆ ಇದರಲ್ಲಿ ಒಂದು ವಿಷಯ ಅಂದ್ರೆ ನಾವು ನಿಮ್ಮ ಯಾವುದೇ ರೀತಿಯ ಡಾಟಾ ಏನು ವಾಟ್ಸಪ್ಪಿಂದ ಇಂದ ಫೇಸ್ಬುಕ್ ಗೆ ತಗೊಂಡಿದೀವಿ ಸೊ ಈ ಡಾಟಾನ ನಾವು ಥರ್ಡ್ ಪಾರ್ಟಿ ಆ್ಯಪ್ನವ್ರಿಗೆ ಶೇರ್ ಮಾಡೋದಿಲ್ಲ ಅಂತ ಹೇಳಿದೆ ಆದರೆ ನಾವು ಇನ್ ಕೇಸ್ ಏನಾದರೂ ಆ ಥರ ಶೇರ್ ಮಾಡ್ತೀವಿ ಅಂತ ಅಂದ್ರೆ ಆ ಒಂದು ನೋಟಿಫಿಕೇಶನ್ ನ ನಿಮಗೆ ಅಪ್ಡೇಟ್ ಮುಖಾಂತರ ಶೇರ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮೊಬೈಲ್ಗೆ ನಾವು ಕಳಿಸ್ತೀವಿ ಅಂತ ಹೇಳಿ ಸೊ ಅಲ್ಲಿಗೆ ಕನ್ಫರ್ಮ್ ಮುಂದೊಂದು ದಿನ ಇವರು ನಮ್ಮ ಪ್ರತಿಯೊಂದು ಡೀಟೇಲ್ನ ಫೇಸ್ಬುಕ್ನವರು ಥರ್ಡ್ ಪಾರ್ಟಿ ಆಡ್ಸ್ ಕಂಪನಿ ಯಾರ್ಯಾರು ಅವ್ರ ಜೊತೆ ಶೇರ್ ಮಾಡ್ತಾರೆ ಸೊ ಅಲ್ಲಿಗೆ ಮುಗೀತು ನಮ್ಮ ಒಂದು ಸೇಫ್ಟಿ ನಮ್ಮ ಒಂದು ಪ್ರೈವೇಸಿ ನಾವೇ ವಾಟ್ಸ್ಆಪ್ ನ ಮುಖಾಂತರ ಫೇಸ್ಬುಕ್ಕಿಗೆ ಫೇಸ್ಬುಕ್ ನ ಮುಖಾಂತರ ಥರ್ಡ್ ಪಾರ್ಟಿ ಆಡ್ಸ್ ಯಾರ್ಯಾರು ಕೊಡ್ತಾರೋ ಅವರಿಗೆ ನಾವು ಕೊಟ್ಟಂಗೆ ಆಗುತ್ತೆ ಸೊ ಇದರಿಂದ ಆಗ ಸಮಸ್ಯೆಗಳೇನು ನಮ್ಮ ಒಂದು ಫೇಸ್ಬುಕ್ ಅಲ್ಲಿ ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಶೇರ್ ಮಾಡಿರ್ತೀವಿ ಈ ಮೊಬೈಲ್ ಇಷ್ಟಕ್ಕೆ ಆಫರ್ ಇದೆ ಅಥವಾ ಏನೋ ಒಂದು ಶೇರ್ ಮಾಡಿರ್ತೀವಿ ಸೊ ಅದನ್ನು ವಾಟ್ಸಪ್ ಕಲೆಕ್ಟ್ ಮಾಡ್ಕೊಂಡು ಫೇಸ್ಬುಕ್ ಕಂಪನಿ ಜೊತೆ ಶೇರ್ ಮಾಡುತ್ತೆ ಸೊ ಹಾಗೇನಾಗುತ್ತೆ ಫೇಸ್ಬುಕ್ ಆ ಒಂದು ಟಾಪಿಕ್ ನಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಅವ್ರಿಗೆ ಗೊತ್ತಾಗೋದ್ರಿಂದ ಥರ್ಡ್ ಪಾರ್ಟಿ ಆಡ್ಸ್ ಯಾರ್ಯಾರು ಇರುತ್ತೋ ಸೊ ಅವರಿಗೆ ಈ ಒಂದು ಡೀಟೇಲ್ನ ಕೊಟ್ಟು ಅವರ ಆ್ಯಡ್ಗಳು ನಮ್ಮ ಒಂದು ಫೋನ್ನಲ್ಲಿರ್ತಕ್ಕಂಥ ಫೇಸ್ಬುಕ್ ಆ್ಯಪ್ನಲ್ಲಿ ರನ್ ಆಗಕ್ಕೆ ಶುರುವಾಗುತ್ತೆ ಸೊ ಇದೊಂದೇ ಅಲ್ಲ ಜೊತೆಗೆ ವಾಟ್ಸಪ್ ನಮ್ಮ ಫೋನ್ ನಂಬರ್ನ ಫೇಸ್ಬುಕ್ ಜೊತೆ ಶೇರ್ ಮಾಡೋದ್ರಿಂದ ನಮಗೆ ಅನ್ನೆಸಸರಿ ಕಾಲ್ಗಳು ಬರುತ್ತೆ ನೀವು ಕ್ರೆಡಿಟ್ ಕಾರ್ಡ್ ತೊಗೊಳ್ಳಿ ನೀವು ಯಾಲು ಅನ್ ತೊಗೊಳ್ಳಿ ನಿಮಗೆ ಈ ಒಂದಿದಿದೆ ಅದೊಂದಿದಿದೆ ಈಗಲೇ ಎಷ್ಟೋ ನಾವು ಇರಿಟೇಟ್ ಆಗಿರ್ತೀವಿ ಆ ಕಾಲಿಂದ ಜೊತೆಗೆ ಇದೊಂದೇ ಅಲ್ಲ ಇದರಿಂದ ನಮ್ಮ ಪ್ರೈವೇಸಿಗೆ ಸಂಬಂಧಪಟ್ಟ ನಮ್ದು ಯಾವುದೇ ಡೀಟೇಲ್ ಆಗಿರ್ಬೋದು ಈಗ ನಮ್ಮ ಫೋನ್ ನಂಬರ್ ಹೋಗಿದೆಯಾ ಫಾರ್ ಎಕ್ಸಾಂಪಲ್ ನಾವು ಆಧಾರ್ ಕಾರ್ಡ್ ಡೀಟೇಲ್ನ ಕೊಡಬೇಕಾದ್ರೆ ಇದೇ ಫೋನ್ ನಂಬರ್ ಅದು ಕೊಟ್ಟಿದ್ರೆ ಸೊ ನಮ್ದು ಆಧಾರ್ ಕಾರ್ಡ್ ಡೀಟೇಲ್ ಹೋಗುತ್ತೆ ಸೊ ಪ್ರತಿಯೊಂದು ನಮ್ಮ ಡೀಟೇಲ್ನು ಫೇಸ್ಬುಕ್ ವಾಟ್ಸಪ್ನ ಮುಖಾಂತರ ತರಿಸ್ಕೊಂಡು ನಮ್ಮನ್ನು ನಮ್ಮ ಪ್ರೈವೇಸಿನ ಎರಡನ್ನೂ ಹಾಳು ಮಾಡುತ್ತೆ ಜೊತೆಗೆ ಏನು ಆಗಬಹುದು ಮುಂದೆ ಅನ್ನೋದನ್ನು ನೀವೇ ಯೋಚನೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ವಾಟ್ಸಪ್ನೆಲ್ಲ ಈ ಒಂದು ಪ್ರೈವೇಸಿ ಅಗ್ರಿಮೆಂಟ್ನ ಅಗ್ರಿ ಮಾಡೋದಕ್ಕಿಂತ ಮುಂಚೆ ಈ ಒಂದು ಪಾಯಿಂಟ್ನ ತಿಳ್ಕೊಳ್ಳಿ ದಯವಿಟ್ಟು ಯಾರು ಈ ಒಂದು ಪ್ರೈವೇಸಿ ಪಾಲಿಸಿ ಅಗ್ರಿಮೆಂಟ್ಗೆ ಅಗ್ರಿ ಕೊಡಬೇಡಿ ಇನ್ ಕೇಸ್ ನಿಮಗೆ ಫೆಬ್ರವರಿ ಎಂಟರ ನಂತರ ವಾಟ್ಸಪ್ ಯೂಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಚಿಂತೆ ಇಲ್ಲ ಬೇರೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಅದರ ಮುಖಾಂತರ ನಾವು ನಮ್ಮ ಒಂದು ವಾಟ್ಸಪ್ನಲ್ಲಿ ಏನು ಯೂಸ್ ಮಾಡ್ತಿದ್ವಿ ಅದನ್ನು ಯೂಸ್ ಮಾಡಬಹುದು ಜೊತೆಗೆ ಈ ವಿಷಯನ ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋ ನಾನು ಮಾಡಿರೋ ಉದ್ದೇಶ ಏನು ಅಂದರೆ ವಾಟ್ಸಪ್ ನಾನು ಬಹಳ ಯೂಸ್ ಮಾಡ್ತೀನಿ ಸೊ ಇದ್ರ ಬಗ್ಗೆ ಒಂದು ವಿಷಯ ಎಲ್ರಿಗೂ ಗೊತ್ತಾಗಿರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಸ್ಕ್ಯಾಮ್ ನ ಸುಳಿಯಲ್ಲಿ ಸಿಲುಕಬಾರದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ